ಸ್ಕೂಟಿ ಕೆಟ್ಟೋಗಿದೆ. ಈ ಮನೆ ಮುಂದೆ ಕೆಟ್ಟೋಗ್ಬೇಕಾ? ಏಯ್ ಚೋಟ್ ಉದ್ದ ಇದ್ಯಾ, ಎಷ್ಟ್ ಮಾತಾಡ್ತೀಯೋ? ಗಾಡಿ ಅಲ್ಲೇನ ಬರೋದು? ಸ್ಕೂಟಿ ಕೆಟ್ಟೋಗಿದೆ. ಈ ಮನೆ ಮುಂದೆ ಕೆಟ್ಟೋಗ್ಬೇಕಾ? ಏಯ್ ಚೋಟ್ ಉದ್ದ ಇದ್ಯಾ, ಎಷ್ಟ್ ಮಾತಾಡ್ತೀಯೋ? ನಮಸ್ಕಾರ ವೀಕ್ಷಕರೇ, ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ರಂಗಸ್ವಾಮಿ. ವೀಕ್ಷಕರೇ, ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ, ನಮ್ಮ ಯಾವುದಾದ್ರೂ ಒಂದು ವಿಡಿಯೋ ನಿಮ್ಮ ಮನಸ್ಸನ್ನು ಮುಟ್ಟೆ ಮುಟ್ಟುತ್ತೆ, ನಿಮ್ಗೆ ಖುಷಿ ಕೊಟ್ಟೆ ಕೊಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ವೀಕ್ಷಕರೇ, ಇವತ್ತೊಂದು ಅದ್ಭುತವಾದ ಶೂಟಿಂಗ್ ಸ್ಪಾಟ್ಗೆ ಕರ್ಕೋಗ್ತಾ ಇದ್ದೀನಿ. ನೀವು ಏನು ಸರ್ ಯಾವ ಒಂದು ವಿಡಿಯೋಗೆ ಬಂದರೂ ಇದೇ ಡೈಲಾಗ್ ಹೇಳೋದು ಅಂತ ಅಂದ್ಕೋಬೇಡಿ. ಯಾಕಂದರೆ ನನ್ನ ಆಯ್ಕೆ ಮಾಡ್ಕೊಳ್ಳೋದು ಅಂಥ ಮೂವಿಗಳನ್ನೇ. ಮೂವಿ ಹೆಸರಾಗಲಿ, ಆ ಮ್ಯೂಸಿಕ್ ಆಗಲಿ, ಆ ಡೈಲಾಗ್ ಆಗಲಿ, ಕೇಳ್ತಾ ಇದ್ದಂಗೆ ಮೈ ರೋಮಾಂಚನಗೊಳಿಸ್ದಂಥ ಒಂದು ಮೂವಿಗಳು ನಾನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಇವತ್ತು ಹಾಗೆಯೇ ಇದು 5 ಡಿಸೆಂಬರ್ 2003 ತೆರೆ ಕಂಡಂಥ ಒಂದು ಚಿತ್ರ. ಇದರ ಡೈರೆಕ್ಟರ್ ಬಂದು ಪ್ರೇಮ್ ಸರ್, ಇದರ ನಿರ್ಮಾಪಕರು ಬಂದು NM ಸುರೇಶ್ ಸರ್. ನಿಮಗೆ ಪ್ರೇಮ್ ಸರ್ ಅಂತ ಇದ್ದಂಗೆ ಗೊತ್ತಾಗುತ್ತೆ, ಇಲ್ಲ ಒಂದು ಟ್ಯೂನ್ ಕೇಳ್ದಂಗೆ ಗೊತ್ತಾಗುತ್ತೆ. ಅದು ಅಜಯ್ ರಾವ್ ಸರ್, ಮತ್ತು ಸುನೀಲ್ ರಾವ್ ಅವರು, ಮತ್ತು ನಮ್ಮ ನಯನ ತಾರ ರಮ್ಯವರು, ಕಿಶಾನ್, ರಾಮಕೃಷ್ಣ ಸರು, ಪವಿತ್ರ ಲೋಕೇಶ್ ಅವರು, ರಮೇಶ್ ಭಟ್ ಸರ್, ಸುಮಲತಾ ಮೇಡಮ್, ಇನ್ನೂ ಹಲವಾರು ಕಲಾವಿದರು ನಟನೆ ಮಾಡಿರ್ತಕ್ಕಂಥ ಅದ್ಭುತವಾದ ಚಿತ್ರ. ಎಸ್ಕ್ಯೂಸ್ ಮೀ, ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು, ಹಾಗೆ ವೀಕ್ಷಕರೇ ಸಾಹಿತ್ಯ ಬಂದು ವಿ ನಾಗೇಂದ್ರ ಪ್ರಸಾದ್ ಅವರು. ಹಂಗೆ ಬಿಟ್ ಸಾಂಗ್ ಬರುತ್ತಲ್ಲ ಸಂಭಾಷಣೆ ಮತ್ತು ಬಿಟ್ ಸಾಂಗ್ ಇದೆಯಲ್ಲ, ಅದು ಮಳವಳ್ಳಿ ಸಾಯಿ ಕೃಷ್ಣ ಸರ್. ಸೌಂಡ್ ಎಫೆಕ್ಟ್ ಮತ್ತು ಆ ಸೌಂಡ್ ಎಫೆಕ್ಟ್ಗಳೇನಿದೆ ಅದು ಸಿ ಸೇತು ಅಂತ ಹೇಳಿ ರಾಷ್ಟ್ರ ಪ್ರಶಸ್ತಿ ವಿಜೇತರು. ಹಾಗೂ ಕ್ಯಾಮ್ರಾಮ್ಯಾನ್ ಬಂದು MR ಸೀನು ಅಂತ ಹೇಳಿ, ನಿರ್ಮಾಪಕರು ಬಂದು MN ಸುರೇಶ್ ಸರು. ಕತೆ, ಚಿತ್ರಕತೆ, ನಿರ್ದೇಶನ ಮೂರು ಪ್ರೇಮ್ ಅವರು. ಪ್ರೇಮ್ ಅವ್ರದ್ದ ಕಡೆ ಆ ಸಾಂಗ್ಗಳಿಗೆ ಏನು ಬರನೇ ಇಲ್ಲ, ಎಷ್ಟು ಬಾರಿ ಕೇಳಿದ್ರು ಕೇಳಬೇಕು ಅಂತಲೇ ಅನಿಸುತ್ತೆ. ಅಷ್ಟು ಒಳ್ಳೊಳ್ಳೆ ಸಾಂಗ್ಗಳನ್ನ ನಮ್ಮ ಪ್ರೇಮ್ ಅವರು ಕೊಡ್ತಾಯಿದ್ದಾರೆ. ಸರ್ ನಿಮಗೆ ಇಲ್ಲಿಂದನೇ ಆಟ್ಸಪ್ ಸರ್, ಯಾಕಂದರೆ ನಮಗೆ ಒಳ್ಳೊಳ್ಳೆ ಕನ್ನಡ ಚಿತ್ರಗಳಲ್ಲಿ ಒಳ್ಳೊಳ್ಳೆ ಸಾಂಗ್ಗಳು, ಒಳ್ಳೊಳ್ಳೆ ಮೂವಿಗಳನ್ನ ನೀವು ಕೊಟ್ಟಿದ್ದೀರಾ. ಮತ್ತು ಆ ಒಂದು ಎಸ್ಕ್ಯೂಸ್ ಮೀ ಚಿತ್ರದ ಶೂಟಿಂಗ್ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ ವೀಕ್ಷಕರೇ. ಆ ಒಂದು ಮನೆ ಹೇಗಿರುತ್ತೆ, ಹೇಗಿದೆ, ಯಾವ ಜಾಗದಲ್ಲಿದೆ ಎಲ್ಲನೂ ನಾನು ನಿಮ್ಗೆ ತೋರಿಸ್ತೀನಿ. ಇದು ಯಾರ ಮನೆ ಈಗ ನಾವು ಹೋಗ್ತಾ ಇರೋದು ಅಂತಂದರೆ, ಅದರಲ್ಲಿ ಅಜಯ್ ಮತ್ತು ಸುನೀಲ್ ಅವರು ಇರ್ತಕ್ಕಂಥ ಒಂದು ಮನೆ. ಆ ಒಂದು ಮನೆ ಶೂಟಿಂಗ್ ಸ್ಪಾಟ್ಗೆ ಇವತ್ತು ಹೋಗ್ತಾ ಇರತಕ್ಕಂಥದ್ದು. ಈ ಒಂದು ಮಾಹಿತಿನ ನಮಗೆ ತಿಳಿಸ್ಕೊಟ್ಟವರು ನಮ್ಮ ಸ್ನೇಹಿತರಾದಂತಹ ಮತ್ತು ಜೊತೆಗೆ ನಮ್ಮ ಕಲಾರಂಗ ಟಿ ವಿ ಸಬ್ಸ್ಕ್ರೈಬರ್ ಆದಂತಹ ಉಪ್ಪಿ ಅಪ್ಪಿ ಅವರು. ಈ ಒಂದು ಲೊಕೇಶನ್ನ ನನಗೆ ಕಳಿಸಿ ಸರ್, ಈ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ನಿಮ್ಮ ಹಳೆಯ ನೆನಪಿಗೆ ಕರ್ಕೊ ಹೋಗ್ತಾ ಇದ್ದೀನಿ. ಆ ಮನೆ ಹೇಗಿದೆ, ರಮ್ಯ ಅವರು ಎಲ್ಲಿ ನಿಂತಿದ್ರು, ಅಜಯ್ ರಾವ್ ಅವರು ಎಲ್ಲಿ ಬಂದರು, ಆ ಒಂದು ತಮಟೆ ರೋಡಿಗಿಳಿ ರಾಧಿಕಾ ಸಾಂಗ್ ಎಲ್ಲಿ ನಡೀತು, ಆ ಮನೆ ಈಗ ಹೇಗಿದೆ, ಅವಾಗ ಹೇಗಿತ್ತು, ಎಲ್ಲನೂ ಮರುಗಳಿಸದೆ ನಮ್ಮ ಕೆಲಸ ಆಗಿರೋದ್ರಿಂದ ನಾನೇ ನಾನು ಹೋಗಿ ಆ ವಿಡಿಯೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ವೀಕ್ಷಕರನ್ನು ಜೊತೆ ಕರ್ಕೊ ಹೋಗೋಣ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಬೇಗ ಹೋಗೋಣ ವೀಕ್ಷಕರೇ, ಬನ್ನಿ. ಬನ್ನಿ ವೀಕ್ಷಕರೇ, ಮೊದಲನೇ ಫ್ರೇಮ್ನ ಈಗ ಮ್ಯಾಚ್ ಮಾಡೋಣ. ಈ ಒಂದು ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ
ಕೊಟ್ಟಿರ್ತೀನಿ. ಇದು ಮಹಾಲಕ್ಷ್ಮಿ ಪೊಲೀಸ್ ಸ್ಟೇಷನ್ ಒಂದೇ ರೋಡು. ಇಲ್ಲಿ ಮೊದಲನೇ ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ. ಲೋಫರ್, ನನ್ನ ತಂಗಿ ಪಕ್ಕದಲ್ಲಿದ್ರು ಪ್ಲೇನ್ ಕೇಸ್ ಕೊಡ್ತೀಯ ನೀನು? ನಿನ್ನ ತಂಗಿಗೆ ನಮ್ಮ ವಿಷಯ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಿನ್ನನ್ನು ಪಟಾಯಿಸೋದಕ್ಕೆ ನಿನ್ನ ತಂಗಿಗೆ ದಿನಾ ಕ್ಯಾಟ್ಬರೀಸ್ ಕೊಡಿಸಿದ್ದೀನಿ. ನಿನಗಿಂತ ಡೌರಾನೆ ನಿನ್ನ ತಂಗಿ. ಸ್ಟುಪಿಡ್, ನಮ್ಮಮ್ಮನ ಗೊತ್ತಾದ್ರೆ ನಿನ್ನ ತಂಗಿಗೆ ಕ್ಯಾಟ್ಬರೀಸು, ನಿಮ್ಮಮ್ಮನಿಗೆ MTR ಗುಲಾಬ್ ಮಿಕ್ಸು. ಸೊ ಮ್ಯಾಟ್ರ್ ಆಫ್ ಫಿನಿಶು, ಅವ್ರ ಅಪ್ಪನಿಗೆ ಕಿಂಗ್ ಫಿಶರು, ಕೇಸು ಡಮಾರು ಅಂತ ಹೇಳಿ ರಮ್ಯ ಮತ್ತು ರಮ್ಯ ಸ್ನೇಹಿತೆಯರು ಇದೇ ಒಂದು ರಸ್ತೆಯಲ್ಲಿ ಹೇಳ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಆ ಒಂದು ಹುಡುಗ ಮತ್ತು ಹುಡುಗಿ ಈ ಒಂದು ಜಾಗದಲ್ಲಿ ನಿಂತಿರ್ತಾರೆ. ಕಲ್ಲಿದೆಯಲ್ಲ ಕಾರ್ ಪಕ್ಕ, ಈ ಒಂದು ಜಾಗದಲ್ಲಿ ನಿಂತಿರ್ತಾರೆ. ಮತ್ತು ನೋಡಿ, ಇದೇ ಜಾಗದಲ್ಲಿ ರೋಡಿಗಿಳಿ ರಾಧಿಕಾ ಆ ಒಂದು ಸಾಂಗು ಕೂಡ ಚಿತ್ರೀಕರಣ ಈ ಒಂದು ಜಾಗದಲ್ಲಿ ಆಗಿರ್ತಕ್ಕಂಥದ್ದು. ಆ ಸ್ಟಾಂಪರ್ ಫೆಟ್ಟಿ ಎಲ್ಲ ನಿಮಗೆ ಹಾಗೇ ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ. ರಮ್ಯಾ ಮತ್ತು ರಮ್ಯ ಸ್ನೇಹಿತೆ ಅವರು ನಡ್ಕೊಬರ್ತಾರಲ್ಲ ಅವಾಗ ಇದು ಕೂಡ ನಿಮಗೆ ಕಾಣಿಸುತ್ತೆ ವೀಕ್ಷಕರೇ, ಈ ಒಂದು ಜಾಗದಲ್ಲಿ ಆಗಿರ್ತಕ್ಕಂಥದ್ದು. ಹಾಗೆ ಬಂದರೆ ಈ ಜಾಗದಲ್ಲಿ ನಮ್ಮ ಸುನೀಲ್ ಅವರು ಮತ್ತು ತರುಣ್ ಸರ್ ಆಗಿರ್ಬೋದು, ಬುಲೆಟ್ ಪ್ರಕಾಶ್ ಅವರು ಈ ಒಂದು ಜಾಗದಲ್ಲಿ ಅಲ್ಲಿ ಮೆಟ್ರೋ ಇದಕ್ಕೆ ಆರೋ ಮಾರ್ಕ್ ಹಾಕಿದ್ದಾರಲ್ಲ ಆ ಜಾಗದಲ್ಲಿ ಕೂತ್ಕೊಂಡು ಇದೇ ಜಾಗದಲ್ಲಿ ನಾನು ಆರೋ ಮಾರ್ಕ್ ಹಾಕ್ತಾ ಇದ್ದೀನಿ ನೋಡಿ. ಈ ಒಂದು ಜಾಗದಲ್ಲಿ ಪೂಜಾರಿ ಅವರನ್ನು ಸುತ್ತ ಕವರ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಕ್ಕಂಥದ್ದು, ಅವ್ರನ್ನ ರೇಗಿಸ್ತಾ ಇರ್ತಕ್ಕಂಥ ದೃಶ್ಯ ಆಗಿರೋದು. ಹಾಗೆ ಸುನೀಲ್ ಅವರು ಬ್ಯಾಟ್ ಹಿಡ್ಕೊಂಡು ಓಡ್ ಬರ್ತಾ ಇರ್ತಕ್ಕಂಥದ್ದು ಈಗ ಬಂದು ಹೀಗೆ ಓಡೋಗ್ತಾರೆ ವೀಕ್ಷಕರೇ. ಅಲ್ಲಿ ಮೂರನೇ ಮುಖ್ಯ ರಸ್ತೆ ಅಂತ ಇದೆಯಲ್ಲ ಅದು ಕೂಡ ಸುನೀಲ್ ಅವರು ಓಡ್ ಬರಬೇಕಾದ್ರೆ ನಿಮಗೆ ಫ್ರೇಮಲ್ಲಿ ಮ್ಯಾಚ್ ಆಗಿದೆ. ಹಾಗೆ ವೀಕ್ಷಕರೇ, ಈ ಒಂದು ಮನೆ ನಿಮಗೆ ಫ್ರೇಮಲ್ಲಿ ಮ್ಯಾಚ್ ಆಗುತ್ತೆ. ರಮ್ಯ ಅವರು ಪಾರಿವಾಳ ಹೋಗಿ ಆ ಮನೆಯಲ್ಲಿ ಕೂತ್ಕೊಳ್ಳುತ್ತೆ, ಅವಾಗ ಆ ಪಾರಿವಾಳನ ಹುಡಿಕೊಂಡು ಓಡ್ ಬರ್ತಾರೆ ರಮ್ಯಾವರು, ಅವಾಗ ಈ ಒಂದು ಮನೆಯೂ ಕೂಡ ಅದರಲ್ಲಿ ಫ್ರೇಮ್ ಮ್ಯಾಚ್ ಆಗುತ್ತೆ ವೀಕ್ಷಕರೇ. ನಾನು ಆ ಕಡೆಯಿಂದ ಹೋಗಿ ನಿಮಗೆ ಫ್ರೇಮ್ನ ಅದನ್ನು ಮ್ಯಾಚ್ ಮಾಡ್ತೀನಿ ಗೊತ್ತಾಗುತ್ತೆ. ಹಾಗೆ ವೀಕ್ಷಕರೇ, ಇಲ್ಲಿ ನೋಡಿ ರಮ್ಯಾವರು ಅಲ್ಲಿಂದ ಓಡ್ ಬಂದು ಇದೇ ಜಾಗದಲ್ಲಿ ನಿಂತ್ಕೊಂಡು ಮೇಲ್ಗಡೆ ಪಾರಿವಾಳನ ನೋಡ್ತಾ ಇರ್ತಕ್ಕಂಥ ಒಂದು ದೃಶ್ಯ ಆಗಿರೋದು ಇದೇ ಜಾಗದಲ್ಲಿ. ಎಷ್ಟು ವರ್ಷಗಳಾಗಿರ್ಬೋದು ಅಲ್ವಾ ವೀಕ್ಷಕರೇ, ಈ ಗೇಟು ಪ್ರತಿ ಒಂದು ಈಗಲೂ ಆಗಿದೆ. ಹಾಗೇ ಮನೇನ ನಾನು ಫ್ರೇಮ್ ಮ್ಯಾಚ್ ಮಾಡ್ತೀನಿ ನೋಡಿ. ಇವಾಗ ಹೀಗೆ ಮೇಲ್ಗಡೆನೆ ಆ ಒಂದು ಗಣಪತಿ ಈ ಜಾಗದಲ್ಲಿ ಪಾರಿವಾಳಗಳು ಕೂತಿರ್ತಕ್ಕಂಥದ್ದು. ಮತ್ತು ಇನ್ನೊಂದು ಸಲ ಫ್ರೇಮ್ ಮ್ಯಾಚ್ ಮಾಡ್ತೀನಿ ನೋಡಿ ಕಿಶಾನ್ ಮತ್ತು ರಮ್ಯ ಅವರು. ಇದು ಮ್ಯೂಸಿಕ್ ಅಂಕಲ್ ಮನೆ, ದಿನ ಪಾರಿವಾಳಗಳು ಇಲ್ಲೇ ಬಂದು ಕೂರೋದು ಅಂತನ್ಬಿಟ್ಟು ಕಿಶಾನ್ ಓಡೋಗ್ತಾ ಇರ್ತಕ್ಕಂಥದ್ದು. ಅವಾಗ ರಮ್ಯ ಮೇಲ್ಗಡೆ ನೋಡ್ತಾರೆ ಒಂದು ಸಲ ಮನೇನ, ಅವಾಗ ಇದೇ ಮನೇನ ಕಂಪ್ಲೀಟ್ ಫ್ರೇಮ್ ಮ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಪಾರಿವಾಳಗಳು ಈ ಜಾಗದಲ್ಲಿ ಕೂತಿರ್ತವೆ, ಆರೋ ಮಾರ್ಕಾಕಿದ್ದಾನಲ್ಲ ಅಲ್ಲಿ ಕೂತಿರ್ತವೆ. ಅವಾಗ ರಮ್ಯ ಅವರು ಮೇಲ್ಗಡೆ ಹೋಗಿ ನೋಡ್ತಕ್ಕಂಥದ್ದು. ಇನ್ನೊಂದು ಸಲ ಫ್ರೇಮ್ ಮ್ಯಾಚ್ ಮಾಡ್ತೀನಿ ನೋಡಿ ವೀಕ್ಷಕರೇ, ಇದೇ ಒಂದು ಜಾಗ ಫ್ರೇಮ್ ಟು ಫ್ರೇಮ್ ಹಾಗೆ ಮ್ಯಾಚ್ ಮಾಡಿದ್ದೀನಿ. ಹಾಗೆ ನೋಡಿ ವೀಕ್ಷಕರೇ, ಇಲ್ಲಿ ಮನೆಯ ಗೇಟ್ ಮುಂಭಾಗ ಇನ್ನೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ. ರಮ್ಯ ಅವರು ಅಲ್ಲಿ ನಿಂತಿರ್ತಾರೆ, ಅವಾಗ ಕಿಶಾನ್ ಬಂದು ಇಲ್ಯಾಕೆ ನಿಂತಿದೀಯಾ ಸುಮ್ಮನೆ ಗಾಳಿ ತಗೊಳ್ಳೋದಕ್ಕೆ, ಗಾಳಿ ಅಲ್ಲೇನ ಬರೋದು, ಸ್ಕೂಟಿ ಕೆಟ್ಟೋಗಿದೆ, ಈ ಮನೆ ಮುಂದೆನೆ ಕೆಟ್ಟೋಗ್ಬೇಕಾ, ಏಯ್ ಚೂಟು ಇದೆಯಾ, ಎಷ್ಟು ಮಾತಾಡ್ತೀಯಾ, ಮಾತಾಡೋಕ್ಕೇನು ಕಾಸು ಕೊಡಬೇಕಾ, ಅವತ್ತು ನೋಡಿದ್ರೆ ಮನೆ ಯಾರ್ದು ಅಂತ ಕೇಳಿದೆ, ಇವತ್ತು ಸ್ಕೆಚ್ ಆಗ್ತಾ ಇದೆಯಾ, ಏನು ಸ್ಕೆಚ್ಚಾ ಅಂತ ರಮ್ಯವ್ರು ಕೇಳ್ತಾ ಇರ್ತಕ್ಕಂಥದ್ದು ಈ ಒಂದು ಗೇಟಿನ ಮುಂಭಾಗ ಆಗಿರ್ತಕ್ಕಂಥದ್ದು. ಹಾಗೆ ವೀಕ್ಷಕರೇ, ಸುನೀಲ್ ಅವರು ಎಂಗೇಜ್ಮೆಂಟು ಟೈಮಲ್ಲಿ ಇದೇ ಗೇಟ್ನ ಓಪನ್ ಮಾಡಿ ಕಾರ್ ನಿಲ್ಲಿಸಿ ನೋಡಿ, ಇದೇ ಗೇಟ್ನೇ ಓಪನ್ ಮಾಡಿ ಪವಿತ್ರ ಲೋಕೇಶ್ ಅವರು ಇವರೆಲ್ಲ ಮೇಲ್ಗಡೆ ಹೋಗ್ತಾ ಇರ್ತಕ್ಕಂಥ ದೃಶ್ಯ ಇದೇ ಜಾಗದಲ್ಲೇ ಆಗಿರೋದು. ಆ ಒಂದು ಸ್ಟೆಪ್ ಮೇಲೆ ನಿಂತ್ಕೋತಾರೆ, ಏನಮ್ಮಿ ಇವತ್ತು ನಮ್ಮಿಬ್ರಿಗೂ ಶೋಭನ ಮಾಡಿಕೊಂಡವನೆ, ಹ್ಞೂ ಅದೇ ಕಂಕೆಂಡ ಕಡೆಯೇ ಗೊತ್ತಿಲ್ಲ ಅಂತ ಹೇಳಮ್ಮಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ನಮ್ಮ ಗ್ರಾಮೀಣ ಒಂದು ಭಾಷೆನ ಸಖತ್ತಾಗಿ ಮಾತಾಡಿದರೆ ಈಗಲೂ ಕೂಡ ತುಂಬ ಖುಷಿಯಾಗುತ್ತೆ. ನಮ್ಮ ಚಾಮರಾಜನಗರ ಕೊಳ್ಳೇಗಾಲದ ಕಡೆ ಎಲ್ಲ ಇವಾಗಲೂ ಇದೇ ಒಂದು ಭಾಷೆನೇ ಮಾತಾಡ್ತಾರೆ. ಹಾಗೆ ವೀಕ್ಷಕರೇ, ಕಿಶಾನ್ ಅವರು ನೀವು ಬೇಜಾರು ಮಾಡ್ಕೊಳ್ಳ ಅಂದ್ರು ಒಂದು ಕೇಳಲ ಒಂದು ಕಿಸ್ ಕೊಡು, ಏಯ್ ನನಗಲ್ಲ ನೀನು ಕೊಟ್ಟಿದ್ದಿನ ಅವನು ಕೊಡ್ತೀನಿ ಅಂತ ಹೇಳಿದಾಗ ರಮ್ಯಾ ಕಿಸ್ ಕೊಟ್ಟು ಹೋಗ್ತಾ ಇರ್ತಕ್ಕಂಥದ್ದು. ನನಗೂ ಒಂದು ಕೊಟ್ಟಿದ್ರೆ ನಿಮ್ಮ ಅಪ್ಪನ ಮನೆ ಗಂಟು ಹೋಗ್ತಿತ್ತಾ, ಏನಂದೆ ಏನಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ಜಾಗ. ಹಾಗೆ ರಮ್ಯ ಅವರು ಓಡ್ ಬರ್ತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗ ಇದೇ ಆ್ಯಂಗಲಲ್ಲಿ ವೀಕ್ಷಕರೇ. ನಿಮ್ಗೆ ಹೇಳಿದ್ದೆ ಆ ಕಡೆಯಿಂದ ಹೋಗಿ ಫ್ರೇಮ್ ಮ್ಯಾಚ್ ಮಾಡ್ತೀನಿ ಅಂತ ನೋಡಿ. ಹಿಂದ್ಗಡೆ ಮರ ಆಗಿರ್ಬೋದು ಪ್ರತಿಯೊಂದು ಹಾಗೇ ಇದೆ. ನನಗಂತೂ ಸಖತ್ ಖುಷಿ ಆಗ್ತಿದೆ ಈ ಒಂದು ಫ್ರೇಮ್ಗಳನ್ನ ಮ್ಯಾಚ್ ಮಾಡೋದಕ್ಕೆ ನೋಡಿ. ಈ ಒಂದು ಜಾಗದಲ್ಲೇ ಓಡಿ ಬರ್ತಾ ಇರ್ತಕ್ಕಂಥದ್ದು
ಆ ಮರ ಆಗಿರ್ಬೋದು, ಆ ಪಕ್ಕದ ಮನೆ ಕಾಂಪೌಂಡ್ ಆಗಿರ್ಬೋದು, ಹಾಗೇ ನಿಮಗೆ ನೀಟಾಗಿ ಕಾಣುತ್ತೆ ವೀಕ್ಷಕರೇ. ಫಸ್ಟು ಪಾರಿವಾಳ ಓಡ್ ಬರುತ್ತಲ್ಲ ಅವಾಗ ಬರೋದು. ಮತ್ತು ಇದೇ ಜಾಗದಲ್ಲೇ ಸುನೀಲ್ ಅವರು ಪೂಜಾರಿ ಅವ್ರನ್ನ ರೇಗಿಸ್ತಾ ಇರತಕ್ಕಂಥದ್ದು. ಈಗಲೂ ಕೂಡ ನಿಮಗೆ ಆ ಮರ ಎಲ್ಲ ಹಾಗೆ ಮ್ಯಾಚ್ ಆಗುತ್ತೆ, ಆಗಲೇ ನಿಮಗೆ ಫ್ರೇಮ್ ಮ್ಯಾಚ್ ಮಾಡಿದೆ. ಹಾಗೆ ವೀಕ್ಷಕರೇ, ರಮ್ಯಾ ಅವರು ಓಡಿ ಬರ್ತಾರಲ್ವಾ, ನಿಮಗೆ ಅದನ್ನು ಫ್ರೇಮ್ ಮ್ಯಾಚ್ ಮಾಡ್ತೆ. ಬಂದು ಕಿಶಾನ್ನ ಕೇಳಾದ್ಮೇಲೆ ಮನೆ ಮೇಲ್ಗಡೆ ಹೋಗ್ತಾರೆ, ಆ ಒಂದು ಜಾಗ ಈಗ ಫ್ರೇಮ್ ಮ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ. ಇದೇ ಒಂದು ಈ ಬಾಗ್ಲಲ್ಲ, ಇನ್ನೊಂದು ಬಾಗಿಲಿದೆ ಈ ಕಡೆ ಬಾಗಿಲು, ಇಲ್ಲಿ ಬೆಲ್ ಮಾಡಿದ್ಮೇಲೆ ಇದೇ ಒಂದು ಬಾಗಿಲಲ್ಲಿ ಅವರು ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಸುನೀಲ್ ಅವರು ಬಂದು ಓಪನ್ ಮಾಡ್ತಾರೆ, ಅಜಯ್ ಅವರು ಬರಬೇಕಿತ್ತು, ಸುನೀಲ್ ಅವರು ಬರ್ತಾರೆ. ಅವರು ಇಲ್ಲಿ ಕೆಳಗಡೆ ನಿಂತ್ಕೊಂಡು ನೋಡಾದ್ಮೇಲೆ ಮೇಲ್ಗಡೆ ಬರ್ತಾ ಇರ್ತಕ್ಕಂಥ ಒಂದು ದೃಶ್ಯ ಆಗಿರೋದು. ಇದು ಮನೆಯ ಹೊರಭಾಗ ನಾನು ಫ್ರೇಮ್ಗಳನ್ನ ಮ್ಯಾಚ್ ಮಾಡಿರೋದು ವೀಕ್ಷಕರೇ. ಪಾರ್ಟ್ ಟೂ ವಿಡಿಯೋದಲ್ಲಿ ಮನೆಯ ಒಳಗಡೆ ಫ್ರೇಮ್ಗಳು ಮ್ಯಾಚ್ ಮಾಡೋದಾಗಿರ್ಬೋದು, ಮತ್ತು ನಮ್ಮ ಸುರೇಶ್ ಸರ್ನ ಮಾತಾಡ್ಸೋ ಒಂದು ಪ್ರಯತ್ನನೂ ಕೂಡ ನಾನು ಮಾಡ್ತೀನಿ ವೀಕ್ಷಕರೇ. ನೋಡಿ, ರಮ್ಯಾ ಅವರು ಈ ಒಂದು ಜಾಗದಲ್ಲಿ ನಿಂತ್ಕೊಂಡು ಮೇಲ್ಗಡೆ ಪಾರಿವಾಳನ ನೋಡ್ತಾ ಇರ್ತಕ್ಕಂಥ ಒಂದು ದೃಶ್ಯ ಆಗಿರೋದು ಇದೇ ಒಂದು ಜಾಗದಲ್ಲಿ ವೀಕ್ಷಕರೇ. ನೀವು ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ, ಯಾಕಂದರೆ ಆ ಫ್ರೇಮ್ಗಳನ್ನ ಮ್ಯಾಚ್ ಮಾಡಿದಾಗ ನಿಮ್ಗೆ ಎಷ್ಟು ನೋಡೋರಿಗೆ ಎಷ್ಟು ಖುಷಿ ಆಗುತ್ತೋ ನನಗೆ ತುಂಬ ಖುಷಿ ಆಗುತ್ತೆ. ನೋಡಿ ವೀಕ್ಷಕರೇ, ಇದೇ ಆ ಮನೆಯ ಹೊರಭಾಗ ನಾನು ತೋರಿಸ್ತಾ ಇರತಕ್ಕಂಥದ್ದು. ಹಾಗೆ ನಾನು ಹೇಳಿದ್ನಲ್ಲ, ಕಂಬಿ ಒಂದು ಚೇಂಜಸ್ ಇದೆ ಅಂತ ಕಾಂಪೌಂಡ್ ಹತ್ರ. ಈ ಜಾಗದಲ್ಲಿ ಆವಾಗ ಕಬ್ಬನದ್ದು ರೌಂಡ್ ಶೇಪ್ ಇದ್ದಿತ್ತು ಗ್ರಿಲ್ಲು, ನನ್ನ ಕೈ ತೋರಿಸ್ತಿದ್ದೀನಲ್ಲ ಇಲ್ಲಿ. ಇವಾಗ ಕಂಪ್ಲೀಟ್ ಸಿಮೆಂಟಿಂದ ಕವರ್ ಮಾಡಿದ್ದಾರೆ. ಇದೊಂದು ಬಿಟ್ಟರೆ ಇನ್ನು ಯಾವುದೇ ರೀತಿ ಚೇಂಜಸ್ ಮನೆಯಲ್ಲಿ ಇಲ್ಲ ವೀಕ್ಷಕರೇ. ಇದೇ ಒಂದು ಮನೆಯಲ್ಲಿ ಎಕ್ಸ್ಕ್ಯೂಸ್ ಮೀ ಚಿತ್ರೀಕರಣ ಆಗಿರ್ತಕ್ಕಂಥದ್ದು. ಹಾಗೆ ಪಾರ್ಟ್ ಟೂ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ವೀಕ್ಷಕರೇ, ಆದಷ್ಟು ಬೇಗ ಮಾಡ್ತೀನಿ ಅಂತ ಹೇಳ್ತಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಆಲ್, ಲವ್ ಯು ಆಲ್.